ವಾಟ್ ಆರ್ ದೋಸ್, ವಾಟ್ ಆರ್ ದೋಸ್. ಇಲ್ಲಿ ಆರ್ ಯಾಕೆ ಬಳಸಿ, ಲೆಟ್ ಮೀ ಸಿ, ವಾಟ್ ಆರ್ ದೋಸ್ ಅಂದ್ರೆ ಏನು, ಅವು ಏನು, ದೋಸ್ ಆರ್ ಪಿಜನ್ಸ್, ಅವು ಪಾರಿವಾಳಗಳು. ಓಕೆ, ವಾಟ್ ಆರ್ ಯೋರ್ ಫೇವರೇಟ್ ಬುಕ್ಸ್, ವಾಟ್ ಆರ್ ಯೋರ್ ಫೇವರೇಟ್ ಬುಕ್ಸ್, ನಿನ್ನ ಫೇವರೇಟ್ ಪುಸ್ತಕಗಳು ಯಾವುವು. ಮೈ ಫೇವರೇಟ್ ಬುಕ್ಸ್ ಆರ್ ಅಡ್ವೆಂಚರ್ ಸ್ಟೋರೀಸ್, ಅಂದ್ರೇನು, ನನ್ನ ಫೇವರೇಟ್ ಪುಸ್ತಕಗಳು ಅಡ್ವೆಂಚರ್ ಸ್ಟೋರೀಸ್. ವಾಟ್ ಆರ್ ದೀಸ್ ಕೀಸ್ ಫಾರ್, ಆ ಕೀಲಿಗಳು ಯಾತಕ್ಕೆ. ಸೊ ಏನು, ಇಲ್ಲಿ ಕನ್ನಡದಲ್ಲಿ ಏನು ಇಲ್ಲ, ಬಟ್ ಇಂಗ್ಲೀಷಲ್ಲಿ ವಾಟ್ ಅಂತಿದೆ ಅಂತ ಹೇಳ್ತೀನಿ ನಾನು. ದೀಸ್ ಕೀಸ್ ಆರ್ ಫಾರ್ ದ ಫ್ರಂಟ್ ಡೋರ್, ಆ ಕೀಲಿಗಳು ಮುಂದಿನ ಬಾಗಿಲಿನವು. ಓಕೆ, ನೆಕ್ಸ್ಟ್ ನೋಡಿ. ವಾಟ್ ಆರ್ ಯುವರ್ ಶೂಸ್ ಮೇಡ್ ಆಫ್, ವಾಟ್ ಆರ್ ಯುವರ್ ಶೂಸ್ ಮೇಡ್ ಆಫ್, ನಿನ್ನ ಶೂಗಳನ್ನು ಯಾವ ವಸ್ತುವಿನಿಂದ ಮಾಡಲಾಗಿದೆ ಅಥವಾ ತಯಾರಿಸಲಾಗಿದೆ. ಮೈ ಶೂಸ್ ಆರ್ ಮೇಡ್ ಆಫ್ ಲೆದರ್, ನನ್ನ ಶೂಗಳನ್ನು ಚರ್ಮದಿಂದ ಮಾಡಲಾಗಿದೆ ಅಥವಾ ತಯಾರಿಸಲಾಗಿದೆ. ವಾಟ್ ಆರ್ ದ ಸಬ್ಜೆಕ್ಟ್ಸ್ ಯು ಸ್ಟಡಿ ಇನ್ ಸ್ಕೂಲ್, ನೀನು ಶಾಲೆಯಲ್ಲಿ ಯಾವ ಸಬ್ಜೆಕ್ಟ್ ಅನ್ನ ಏನಂತಿದ್ದಲ್ಲಿ ಓದ್ತೀಯಾ. ಐ ಸ್ಟಡಿ ಮ್ಯಾಥ್, ಇಂಗ್ಲಿಷ್ ಅಂಡ್ ಸೈನ್ಸ್. ಸೊ ಮ್ಯಾಥ್ ಅನ್ನ ಮ್ಯಾಥ್ಸ್ ಎಸ್ ಹಾಕ್ಬೋದು, ಬಿಡ್ಬೋದು, ನೋ ಪ್ರಾಬ್ಲಮ್. ನಾನು ಶಾಲೆಯಲ್ಲಿ ಗಣಿತ, ಇಂಗ್ಲಿಷ್ ಮತ್ತು ವಿಜ್ಞಾನವನ್ನು ಓದ್ತೀನಿ. ವಾಟ್ ಆರ್ ದ ಕಲರ್ಸ್ ಆಫ್ ದ ಟ್ರಾಫಿಕ್ ಲೈಟ್ಸ್, ಟ್ರಾಫಿಕ್ ಲೈಟ್ಸ್ ಅಲ್ಲಿ ಅಥವಾ ನಲ್ಲಿ ಬಣ್ಣಗಳು ಯಾವುವು. ದ ಕಲರ್ಸ್ ಆರ್ ರೆಡ್, ಯೆಲ್ಲೋ ಅಂಡ್ ಗ್ರೀನ್, ಬಣ್ಣಗಳು ಕೆಂಪು, ಹಳದಿ ಮತ್ತು ಹಸಿರು. ಓಕೆ, ಈಗ ಇದರಲ್ಲಿ ನೋಡಿ, ನಿಮಗೆ ಆರ್ ಅಂತಿದೆಯಲ್ಲ, ಆರ್ ಅಂತಿದೆ, ರೈಟ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ಫೋನ್ಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ, ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲಿಷ್. ಸ್ನೇಹಿತರೆ, ಈ ವೀಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವೀಡಿಯೋ. ಆ್ಯಂಡ್ ನಿಮಗೆ ಏನಾದರೂ ಸಂದೇಹ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಇನ್ನೊಂದು ವಿಶೇಷ ಸೂಚನೆ, ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಗಿದರೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸೈಕ್ರೆ ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬಸ್ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು, ಅಥವಾ ಎಬಿಸಿಡಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿಡಿ ಓದಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತೆ ಬರೀಕ್ಕೂ ಸಹ ಹೇಳ್ಕೊಳ್ಳಿ. ಅದು ಅಲ್ಲದೆ ನೀವು ಒಂದು ಕನ್ನಡ ಬರಲ್ಲ ಅಂತಿಕೊಳ್ಳಿ, ಕನ್ನಡದ ಹೇಳ್ಕೊಟ್ಟು, ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡವನ್ನು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನಿಮ್ಮ ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋದು, ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ನಾನು ಹೇಳಿದೆ ವಾಟ್ ಈಸ್ ಅಂತ ಫಸ್ಟಿಗೆ ಕ್ವೆಶನ್ಸ್ ಮಾಡಿದ್ವಲ್ಲ ಇದಕ್ಕೆ ಮುಂಚೆ. ಇಲ್ಲಿ ವಾಟ್ ಆರ್ ಅಂತಿದೆ. ಓಕೆ, ಸೊ ನಾವೇನು ತೊಗೊಂಡಿದ್ವಿ, ವಿ ಹ್ಯಾವ್ ವಾಟ್ ಅಂಡ್ ವಿ ಹ್ಯಾವ್ ಆರ್. ಪ್ಲೂರಲ್. ಓಕೆ, ವಾಟ್ ಕ್ವೆಶ್ಚನ್ಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಿ ವರ್ಬ್ಸ್ ಪ್ಲೂರಲ್. ಪ್ಲೂರಲ್ ಅಂದ್ರೇನು, ಬಹುವಚನ. ಓಕೆ, ಬಹುವಚನ ಪ್ಲೂರಲ್ ಅಂದ್ರೆ ಬಹುವಚನ. ನೋಡಿ, ಆಮೇಲೆ ನಾನು ನಿಮಗೆ ಫಸ್ಟಿಗೆ ಫಸ್ಟ್ ಕ್ಲಾಸ್ ಅಲ್ಲಿ ಏನೋ ಸೆಕೆಂಡ್ ಕ್ಲಾಸ್ ಅಲ್ಲಿ ನಿಮಗೆ ಹೇಳಿದ್ದೀನಿ, ದಿಸ್ ದಾಟ್ ದೀಸ್ ದೋಸ್ ಅಂತ. ದಿಸ್ ಅಂದ್ರೆ ಇದು, ದೀಸ್ ಅಂದ್ರೆ ಇವು, ದಾಟ್ ಅಂದ್ರೆ ಅದು, ದೋಸ್ ಅಂದ್ರೆ ಅವು. ಇಲ್ಲಿ ನಮಗೆ ಅದೇ ಬೇಕಾಗಿದೆ, ವಾಟ್ ಆರ್ ದೋಸ್, ಅವು ಏನು ಅಂದ್ರೆ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಏನೋ ಇದೆ, ಹಾಗಾಗಿ ನಾವು ಇದು ಏನ್ ಮಾಡ್ತಾ ಇದೀವಿ, ಆರ್ ಯೂಸ್ ಮಾಡಿದೀವಿ. ಸೊ ವಾಟ್ ಆರ್ ದೋಸ್, ವಾಟ್ ಆರ್ ದೋಸ್. ಈಗ ಅವು ಏನು ಅಂದ್ರೆ ನಮಗೆ ಏನೋ ತುಂಬಾ ಕಾಣಿಸ್ತಾ ಇದೆ, ಬಟ್ ಅದು ಏನು ಅಂತ ಕ್ಲಾರಿಟಿ ಇಲ್ಲ. ಅವಾಗ ಉತ್ತರ ಅದಕ್ಕೆ ಏನು, ದೋಸ್ ಆರ್ ಪಿಜನ್ಸ್, ದೋಸ್ ಆರ್ ಪಿಜನ್ಸ್, ಪಿಜನ್ಸ್ ಅಂದ್ರೆ ಪಾರಿವಾಳಗಳು. ಸೊ ಪಿಜನ್ಸ್ ಇಲ್ಲಿ ಎಸ್ ಇದೆ, ದಾಟ್ ಈಸ್ ಅ ಸಿ, ದೋಸ್ ಆರ್ ಪಿಜನ್ಸ್, ದಾಟ್ ಈಸ್ ಅ ಪಿಜನ್, ಅದೊಂದು ಪಾರಿವಾಳ, ದಾಟ್ ಈಸ್ ಅ ಪಿಜನ್, ಅವು ಪಾರಿವಾಳಗಳು, ದೋಸ್ ಆರ್ ಪಿಜನ್ಸ್. ಇಲ್ಲಿ ನಿಮಗೆ ಸಿಂಗ್ಯುಲರ್ ಪ್ಲೂರಲ್ ಇದೆ ಈ ಪಾಠದಲ್ಲಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಆಮೇಲೆ ಡಬ್ಲ್ಯೂ ಎಚ್ ಕ್ವೆಶ್ಚನ್ ಇದೆ. ಇದು ಮೂರು ಮಿಕ್ಸ್ ಆಗಿರು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಿಂಗ್ಯುಲರ್ ಪ್ಲೂರಲ್, ಸಿಂಗ್ಯುಲರ್ ಯಾವಾಗ ಹೇಳಬೇಕು, ಒಬ್ಬ ವ್ಯಕ್ತಿ, ಒಂದು ವಸ್ತು, ಒಂದು ವಿಷಯ, ಒಂದು ಸ್ಥಳ, ಅಥವಾ ಆ ಥರದ ಏನಾದರೂ ಒಂದು ಅಂತ ಹೇಳಬೇಕಂದ್ರೆ ಸಿಂಗ್ಯುಲರ್ ಯೂಸ್ ಮಾಡಬೇಕು. ಹಾಗೆ ವಾಟ್ ಈಸ್ ಯೂಸ್ ಮಾಡಬೇಕು, ವಿಚ್ ಇಸ್ ಆಲ್ಸೋ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ವಾಟ್ ಆರ್ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ, ಬಿಕಾಸ್
ಇಲ್ಲಿ ಒಂದಕ್ಕಿಂತ ಜಾಸ್ತಿ ವಿಷಯನ ನಾವು ಅದರ ಬಗ್ಗೆ ಕೇಳಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ವಾಟ್ ಆರ್ ರೈಟ್. ಸೊ ವಾಟ್ ಆರ್ ದೋಸ್, ಅವು ಏನು? ವಾಟ್ ಆರ್ ಯೋರ್ ಫೇವರೆಟ್ ಬುಕ್ಸ್, ನಿನ್ನ ಫೇವರೆಟ್ ಪುಸ್ತಕಗಳು. ಅದಕ್ಕೆ ನಾವಿಲ್ಲಿ ಆರ್. ಓಕೆ, ನನ್ನ ಪುಸ್ತಕಗಳು ಆರ್ ಅಡ್ವೆಂಚರ್ ಸ್ಟೋರೀಸ್ ಅಂತ ಒಂದು ಪುಸ್ತಕದ ಹೆಸರು, ಅದು ನನ್ನ ಪುಸ್ತಕಗಳು. ಅಂದ್ರೆ ಒಂದು ಪುಸ್ತಕ ಅಲ್ಲ, ತುಂಬಾ ಪುಸ್ತಕಗಳು. ನನ್ನ ಫೇವರೆಟ್ ಪುಸ್ತಕಗಳು ಅಡ್ವೆಂಚರ್ ಸ್ಟೋರೀಸ್, ಇದು ಪುಸ್ತಕದ ಹೆಸರು. ಓಕೆ, ವಾಟ್ ಆರ್ ದೀಸ್ ಕೀಸ್ ಫಾರ್? ಸೊ ವಾಟ್ ಆರ್ ಇದೆ ಕೀಸ್, ಇಲ್ಲಿ ಲಾಸ್ಟಿಗೆ ಫಾರ್ ಯಾಕೆ ಬಳಸಿದೀವಿ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಏನು ಅನ್ನೋದಿಲ್ಲ, ಬಟ್ ಇಂಗ್ಲೀಷ್ ಅಲ್ಲಿ ಏನು ಅಂತ, ವಾಟ್ ಆರ್ ದೀಸ್ ಕೀಸ್ ಫಾರ್? ನನಗೇನು ಕೀ ಕೊಟ್ಟಿದ್ದಾರೆ, ಕೀ ಬಂದಿದೆ, ಒಂದಷ್ಟು ಕೀ ಬೆಳೆದವರಲ್ಲಿ. ನಾನೇನು ಕೇಳ್ತೀನಿ ಅಂದ್ರೆ, ಈ ಕೀ ಈ ಬೀಗದ ಕೀಲಿಗಳ ಉಪಯೋಗ ಏನು ಅಂತ ನಾನು ಕೇಳ್ತೀನಿ. ಅಂದ್ರೆ ಯಾತಕ್ಕೋಸ್ಕರ ನನಗೆ ಕೊಟ್ಟಿದ್ದೀರಾ ಅಂತ ನಾನು ಕೇಳಬೇಕಾದ್ರೆ, ಅದು ಆ ಕೀಲಿಗಳು ಯಾತಕ್ಕೆ, ಅಂದ್ರೆ ಏನ್ ಮಾಡಕ್ಕದು, ನಾನೇನ್ ಮಾಡಿದ್ರಿಂದ. ಸೊ ವಾಟ್ ಆರ್ ದೀಸ್ ಕೀಸ್ ಫಾರ್? ಇಲ್ಲಿ ದೀಸ್ ಯಾಕೆ ಬಳಸಿದೀವಿ, ಆ ಕೀಗಳು ಅನ್ನೋದಕ್ಕಿಂತ. ಸೊ ಇಲ್ಲಿ ನಾವು ಇವು ಈ ಅಂತ ಹೇಳ್ಬೋದು ನೀವು, ಅಥವಾ ಇಲ್ಲಿ ಆ ಅಂತ ಹೇಳೋದನ್ನ ಈ ಕೀಗಳು ಅಂತ ಹೇಳ್ಬೋದು. ಇವು ಕೀಗಳು ಯಾತಕ್ಕೆ, ವಾಟ್ ಆರ್ ದೀಸ್ ಕೀಸ್ ಫಾರ್? ಈ ಫಾರ್ ಅಂತ ಇದೆಯಲ್ಲ, ಇದು ಯಾತಕ್ಕೆ ಅಂತ ಬರುತ್ತೆ. ಸೊ ವಾಟ್ ಫಾರ್ ಇಂಗ್ಲಿಷ್ ಅಲ್ಲಿ, ವಾಟ್ ಫಾರ್ ಅಂದ್ರೆ ಯಾತಕ್ಕೆ, ಏಕೆ, ವಾಟ್ ಫಾರ್? ಓಕೆ, ಈಗ ನಾನು ಐ ಆಮ್ ಕಮಿಂಗ್ ಲೇಟ್, ಅಥವಾ ಐ ಆಮ್ ಗೋಯಿಂಗ್ ಔಟ್ಸೈಡ್, ವಾಟ್ ಫಾರ್? ಯಾಕೆ? ವಾಟ್ ಫಾರ್ ವೈ ಅನ್ನೋದಕ್ಕೆ ಇನ್ನೊಂದು, ಅಂದ್ರೆ ವಾಟ್ ಫಾರ್ ಅಂದ್ರೆ ಎಲ್ಲ ಕಡೆ ವೈ ಮೀನಿಂಗ್ ಆಗೋದಿಲ್ಲ, ವಾಟ್ ಫಾರ್ ಅಂದ್ರೆ ಯಾತಕ್ಕೆ ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ದೀಸ್ ಕೀಸ್ ಆರ್ ಫಾರ್ ದ ಫ್ರಂಟ್ ಡೋರ್. ಆ ಕೀಲಿಗಳು ಅಥವಾ ಈ ಕೀಲಿಗಳು ಮುಂದಿನ ಬಾಗಿಲಿನವು. ದೀಸ್ ಕೀಸ್ ಆರ್ ಫಾರ್, ಯಾಕೆಂದ್ರೆ ಇಲ್ಲಿ ಪ್ರಶ್ನೆ ಫಾರ್ ಅಂತ ಇದೆಯಲ್ವಾ, ಹಾಗಾಗಿ ಉತ್ತರದಲ್ಲಿ ಫಾರ್ ಅಂತಿದೆ. ದೀಸ್ ಕೀಸ್ ಆರ್ ಫಾರ್ ದ ಫ್ರಂಟ್ ಡೋರ್. ಈ ಕೀಲಿ, ಈ ಬಿಗದ ಕೀ ಏನಿದೆ, ಇದು ಮುಂದಿನ ಬಾಗಿಲು ಫ್ರಂಟ್ ಡೋರ್, ಇದು ಅಲ್ಲಿ ಯೂಸ್ ಮಾಡಬೇಕಾಗಿರೋದು. ಫಾರ್ ಫ್ರಂಟ್ ಡೋರಿಗೆ ಹಾಕಬೇಕಾಗಿರುವಂತಹ ಬೀಗದ ಕೀಲಿಗಳು. ಓಕೆ, ಆ ಕೀಲಿಗಳು ಮುಂದಿನ ಬಾಗಿಲಿನವು. ಅರ್ಥ ಆಗ್ತಿದ್ದಾರೆ ಎಲ್ರಿಗೂ? ಸೊ ನಾವು ವಾಟ್ ಈಸ್ ಬಳಸ್ಕೊಂಡು ನೋಡಿದ್ವಿ, ಹಾಗೆ ವಾಟ್ ಆರ್, ವಾಟ್ ಈಸ್ ಎಲ್ಲಿ ಬಳಸ್ತೀವಿ, ಸಿಂಗ್ಯುಲರ್ ಕ್ವೆಶನ್ಸ್ ಬಳಸ್ತೀವಿ, ವಾಟ್ ಆರ್ ಎಲ್ಲಿ ಬಳಸ್ತೀವಿ, ಪ್ಲೂರಲ್ ಕ್ವೆಶನ್ಸ್ ಬಳಸ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ವಾಟ್ ಆರ್ ಯೋರ್ ಶೂಸ್ ಮೇಡ್ ಆಫ್? ಸೊ ಇಲ್ಲಿ ಮೇಡ್ ಆಫ್ ಅಂದಿದೆ, ಅಂದ್ರೆ ಮಾಡಲಾಗಿರುವುದು, ಮೇಡ್ ಆಫ್ ಮಾಡಲಾಗುವುದು. ವಾಟ್ ಆರ್ ಯೋರ್ ಶೂಸ್ ಮೇಡ್ ಆಫ್? ಮೇಡ್ ಅಂದ್ರೆ ಮಾಡು, ಆಫ್ ಅಂದ್ರೆ ಮಾಡಲಾಗಿರುವ ಅಂತ ಆಗುತ್ತೆ. ವಾಟ್ ಆರ್ ಯೋರ್ ಶೂಸ್ ಮೇಡ್ ಆಫ್? ಶೂಸ್ ಅನ್ನೋದು ನೋಡಿ, ಇಲ್ಲಿ ಯಾಕೆ ಆರ್ ಇದೆ, ಇಲ್ಲಿ ಶೂಸ್ ಇದೆ. ನೀವು ಮುಂದೆ ಏನು ಯಾವ್ದ್ರ ಬಗ್ಗೆ ಕೇಳಬೇಕು ಅಂತ ಇರ್ತೀರಾ, ಅದು ಸಿಂಗ್ಯುಲರ್ ಇದೆಯಾ ಪ್ಲೂರಲ್ ಇದೆಯಾ ಅಂತ ನಮಗೆ ಗೊತ್ತಾಗುತ್ತೆ. ಸೊ ವಾಟ್ ಆರ್, ಸೊ ವಾಟ್ ಈಸ್ ಯೋರ್ ಶೂಸ್ ಮೇಡ್ ಆಫ್? ಅಲ್ಲ, ವಾಟ್ ಆರ್ ಯೋರ್ ಶೂಸ್ ಮೇಡ್ ಆಫ್? ನಿನ್ನ ಶೂಗಳನ್ನು ಯಾವ ವಸ್ತುವಿನಿಂದ ಮಾಡಲಾಗಿದೆ, ಅಥವಾ ಇದನ್ನ ಇನ್ನೊಂದ್ ತರ ಕೇಳಬೇಕು ಅಂದ್ರೆ, ನಿನ್ನ ಶೂಗಳು ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ, ಅದು ಸರಿಯಾಗುತ್ತೆ. ದಟ್ಸ್ ಪ್ಯಾಸಿವ್ ವಾಯ್ಸ್ ಆಕ್ಚುಲಿ. ಓಕೆ, ಸೊ ಯಾವ ವಸ್ತುವಿನಿಂದ ಮಾಡಲಾಗಿದೆ ಅದನ್ನು. ಓಕೆ, ಮೈ ಶೂಸ್ ಆರ್, ಇಲ್ಲಿ ಆರ್ ಯೂಸ್ ಮಾಡಿದೀವಿ ಬಿಕಾಸ್ ಯು ಆರ್ ಯೂಸಿಂಗ್ ಶೂಸ್. ಶೂಸ್ ಪ್ಲೂರಲ್, ಶೂ ಸಿಂಗ್ಯುಲರ್, ಶೂಸ್ ಪ್ಲೂರಲ್. ಸೊ ಮೈ ಶೂಸ್ ಆರ್ ಮೇಡ್ ಆಫ್ ಲೆದರ್. ಲೆದರ್ ಅಂದ್ರೆ ಗೊತ್ತಲ್ಲ, ಲೆದರ್ ಅಂದ್ರೆ ಚರ್ಮ. ನನ್ನ ಶೂಗಳನ್ನು ಚರ್ಮದಿಂದ ಮಾಡಲಾಗಿದೆ. ವಾಟ್ ಆರ್ ದ ಸಬ್ಜೆಕ್ಟ್ಸ್ ಯು ಸ್ಟಡಿ ಇನ್ ಸ್ಕೂಲ್? ನಿಮ್ಮ ಸ್ಕೂಲ್ ನಲ್ಲಿ ಯಾವ ಸಬ್ಜೆಕ್ಟ್ ಓದ್ತೀಯ? ಐ ಸ್ಟಡಿ ಮ್ಯಾಥ್. ಸೊ ಸಿಂಗ್ಯುಲರ್, ಇಲ್ಲಿ ಸಿಂಗ್ಯುಲರ್ ಅಲ್ಲ, ಪ್ಲೂರಲ್. ವಾಟ್ ಆರ್ ಇದು ನಿಮಗೆ, ಓಕೆ, ಲೆಟ್ ಮೀ ಚೆಕ್ ಯುವರ್ ನಾಲೆಜ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಅಂತ ನೀವು ಹೆಂಗ್ ಹೇಳ್ತೀರಾ? ಈ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ ಅಂತ ಹೆಂಗ್ ಹೇಳ್ತೀರಾ? ಐ ಸ್ಟಡಿ ಈ ಸ್ಟಡಿ ನಿಮಗೆ ತೋರಿಸುತ್ತೆ, ಬಟ್ ಇಲ್ಲಿ ವಾಟ್ ಆರ್ ದ ಸಬ್ಜೆಕ್ಟ್ಸ್ ಯು ಸ್ಟಡಿ? ಇಲ್ಲಿ ಪ್ರಶ್ನೆಯಲ್ಲೇ ನಿಮಗೆ ಅದು ಮೈನ್ ವರ್ಬ್ ಇದೆ, ಪ್ರಶ್ನೆಯಲ್ಲೇ ಮೈನ್ ವರ್ಬ್ ಇದೆ, ರೈಟ್? ಬಟ್ ಇಲ್ಲಿ ನಾವು ಮೈನ್ ಇದ್ರ ಮೇಲೆ ಫೋಕಸ್ ಮಾಡ್ತಾ ಇರೋದು, ಆರ್ ಮೇಲೆ ಫೋಕಸ್ ಮಾಡ್ತಾ ಇರೋದು. ಸೊ ಸ್ಟಡಿ ಬಂದಿದೆ ಅಲ್ಲಿ, ಐ ಸ್ಟಡಿ ಮ್ಯಾಥ್ ಇಂಗ್ಲಿಷ್ ಅಂಡ್ ಸೈನ್ಸ್. ಮ್ಯಾಥ್ ಎಸ್ ಹಾಕಬಹುದು, ನೋ ಪ್ರಾಬ್ಲಮ್, ಅಥವಾ ಎಸ್ ಇದನ್ನ ಅಮೆರಿಕನ್ಸ್ ಇದನ್ನ ಮ್ಯಾಥ್ ಅಂತ ಹೇಳ್ತಾರೆ, ಬ್ರಿಟಿಷ್ ಅದನ್ನ ಮ್ಯಾಥ್ಸ್ ಎಸ್ ಅಂತ, ಆರ್ ಯು ಕ್ಯಾನ್ ಸೇ ಮ್ಯಾಥಮ್ಯಾಟಿಕ್ಸ್. ಎರಡು ಕನ್ಫ್ಯೂಷನ್ ಮಾಡಿ, ಯಾಕೆ ಐ ಸ್ಟಡಿ ಮ್ಯಾಥಮ್ಯಾಟಿಕ್ಸ್ ಇಂಗ್ಲಿಷ್ ಅಂಡ್ ಸೈನ್ಸ್. ನಾನು ಶಾಲೆಯಲ್ಲಿ ಗಣಿತ, ಇಂಗ್ಲಿಷ್ ಮತ್ತು ವಿಜ್ಞಾನವನ್ನು ಓದ್ತೀನಿ, ಸಾಮಾನ್ಯವಾಗಿ ಓದ್ತೀನಿ. ವಾಟ್ ಆರ್ ದ ಕಲರ್ಸ್ ಆಫ್ ದ ಟ್ರಾಫಿಕ್ ಲೈಟ್ಸ್? ವಾಟ್? ಈಗ ನೋಡಿ, ಇದನ್ನ ನಾವು ಆರ್ ಯಾಕೆ ಯೂಸ್ ಮಾಡಬೇಕು? ಈಸಿ ಯೂಸ್ ಮಾಡ್ಬೋದಲ್ಲ, ವೈ? ಕಲರ್ಸ್ ಅದೇ, ಕಲರ್ಸ್ ಯಾಕೆ ಕಲರ್ ಯೂಸ್ ಮಾಡ್ಬೋದಲ್ಲ? ಕಲರ್ ನೋಡಿ, ಒಂದಕ್ಕಿಂತ ಹೆಚ್ಚು ಬಣ್ಣ ಇದೆ,
ಅದು ಯಾವ್ಯಾವ್ದು ಅಂತ ಕೇಳಬೇಕಾದ್ರೆ ವಾಟ್ ಈಸ್ ದ ಕಲರ್, ನೀವು ವಾಟ್ ಈಸ್ ದ ಕಲರ್ ಆಫ್ ದ ಟ್ರಾಫಿಕ್ ಲೈಟ್ಸ್ ಅಂತ ಹೇಳಕ್ಕಾಗಲ್ಲ. ಒಂದೇ ಬಣ್ಣದ ಇದ್ರೆ ಯು ಕ್ಯಾನ್ ಸೇ ವಾಟ್ ಈಸ್ ದ ಕಲರ್ ಆಫ್ ಯುವರ್, ವಾಟ್ ಇಸ್ ದ ಕಲರ್ ಆಫ್ ಯುವರ್ ಶರ್ಟ್, ನಿನ್ನ ಶರ್ಟಿನ ಬಣ್ಣ ಯಾವುದು, ವಾಟ್ ಇಸ್ ದ ಕಲರ್ ಆಫ್ ಯುವರ್ ಸೆಲ್ ಫೋನ್ ಅಂತ ಹೇಳ್ಬೋದು. ಬಟ್ ಇದರಲ್ಲಿ ಟ್ರಾಫಿಕ್ ಅಲ್ಲಿ ಟ್ರಾಫಿಕ್ ಲೈಟ್ ಅಲ್ಲಿ ನಿಮಗೆ ಒಂದಕ್ಕಿಂತ ಜಾಸ್ತಿ ಬಣ್ಣಗಳಿರೋದ್ರಿಂದ ಯು ಆರ್ ಯೂಸಿಂಗ್ ಆರ್, ಅಂಡ್ ಇಲ್ಲಿ ಎಸ್ ಇದೆ, ರೈಟ್, ಯು ಹ್ಯಾವ್ ಎಸ್ ಹಿಯರ್. ಅಂಡ್ ಇಲ್ಲಿ ನೋಡಿ ಲೈಟ್ಸ್ ಅಂತ ಹೇಳ್ತಾರೆ, ಬರೀ ಲೈಟ್ ಅಂತ ಹೇಳಲ್ಲ, ಅದನ್ನ ಲೈಟ್ಸ್ ಟ್ರಾಫಿಕ್ ಲೈಟ್ಸ್ ಅಂತ ಹೇಳ್ಬೋದು. ಸೊ ವಾಟ್ ಆರ್ ದ ಕಲರ್ಸ್ ಆಫ್ ದ ಟ್ರಾಫಿಕ್ ಲೈಟ್ಸ್? ಅವಾಗ ನಾವೇನ್ ಹೇಳ್ತೀವಿ, ಬಣ್ಣಗಳು ಇದೆ, ಯಾವುವು, ಯಾವುದು ಅಲ್ಲ ಯಾವುವು. ದ ಕಲರ್ಸ್ ಎಸ್ ಹಾಕೊಂಡಿದೀವಿ, ಆರ್ ಹಾಕೊಂಡಿದೀವಿ. ದ ಕಲರ್ಸ್ ಆರ್ ರೆಡ್, ಯೆಲ್ಲೋ ಅಂಡ್ ಗ್ರೀನ್. ಬಣ್ಣಗಳು ಕೆಂಪು, ಹಳದಿ ಮತ್ತು ಹಸಿರು. ಕೆಂಪು, ಹಳದಿ ಮತ್ತು ಹಸಿರು. ಓಕೆ, ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಇದು ಸ್ಟಾರ್ಟಿಂಗ್ ಅಷ್ಟೇ. ಡಬ್ಲ್ಯೂ ಹೆಚ್ ಅಂದ್ರೆ ನಾನು ನಿಮಗೆ ಹೇಳಿದೆ, ಡಬ್ಲ್ಯೂ ಹೆಚ್ ಅಂದ್ರೆ ವಾಟ್, ವೆನ್, ವೇರ್, ಹೌ, ಹೂ, ವಿಚ್, ಹೂ, ಹೂಸ್, ಹೂಮ್, ಹೌ ಮೆನಿ, ಹೌ ಮಚ್, ಹೌ ಲಾಂಗ್, ಹೌ ಫಾರ್, ಇದೆಲ್ಲ ಬರುತ್ತೆ. ನಾವು ಜಸ್ಟ್ ವಾಟ್ ತಗೊಂಡಿದೀವಿ, ಅದು ಬರೀ ಈಸಿ ಮಾತ್ರ ಈಸಿ ಕನೆಕ್ಟ್ ಮಾಡಿದೀವಿ, ಆರ್ ಕನೆಕ್ಟ್ ಮಾಡಿದ್ವಿ. ಇನ್ನು ವಾಸಿ ಕನೆಕ್ಟ್ ಮಾಡಬೇಕು, ವರಿ ಕನೆಕ್ಟ್ ಮಾಡಬೇಕು, ಬರೀ ವಾಟ್ ಮಾತ್ರ. ಅಗೇನ್ ಈ ವಾಟ್ ಅನ್ನೇ ನಾವು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಮಾತ್ರ ತಗೊಂಡಿರೋದು. ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಈಸ್ ಹಾಕೊಂಡಿದ್ವಿ, ಆರ್ ಹಾಕೊಂಡಿದ್ವಿ. ವಾಸ್ ಬರ ಸಿಂಪಲ್ ಪ್ರೆಸೆಂಟ್ ಬರಲ್ಲ, ಸಿಂಪಲ್ ಪಾಸ್ಟ್ ಬರುತ್ತೆ ಅಲ್ವಾ. ನೆಕ್ಸ್ಟ್ ಇದಾದ್ಮೇಲೆ ಇದೇ ವಾಟ್ ಅನ್ನ ನಾವು ಸಿಂಪಲ್ ಪಾಸ್ ಅಲ್ಲಿ ಹಾಕೋಬೇಕು, ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹಾಕೋಬೇಕು, ಪ್ರೆಸೆಂಟ್ ಪರ್ಫೆಕ್ಟ್ ಸಾರಿ ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಹಾಕಬೇಕು, ಫ್ಯೂಚರ್ ಅಲ್ಲಿ ಹಾಕೋಬೇಕು, ಫ್ಯೂಚರ್ ಸಿಂಪಲ್ ಅಲ್ಲಿ, ಫ್ಯೂಚರ್ ಕಂಟಿನ್ಯೂಸ್ ಅಲ್ಲಿ. ಓಕೆ, ಸೊ ವಿಷಯ ನೋಡ್ಲಿಕ್ಕೆ ನಿಮಗೆ ತುಂಬಾ ದೊಡ್ಡದು ಅಂತ ಅನ್ಸುತ್ತೆ, ಬಟ್ ನೀವು ಒಂದು ಗ್ರಿಪ್ ಸಿಕ್ಬಿಟ್ರೆ ಟೆನ್ಸ್ ಕರೆಕ್ಟ್ ಆಗಿ ನಿಮ್ಗೆ ಗೊತ್ತಾಗ್ಬಿಟ್ರೆ ಅಲ್ಲಿ ನೀವು ವಾಟ್ ಹಾಕ್ಬೇಕಷ್ಟೇ, ವಾಟ್ ತಂದ್ಬಿಟ್ಟು ವೇರ್ ಹಾಕ್ಬೇಕಷ್ಟೇ, ವೇರ್ ತಂದ್ಬಿಟ್ಟು ವೇರ್ ಹಾಕ್ಬೇಕಷ್ಟೇ. ಮಿಕ್ಕಿ ಸ್ಟ್ರಕ್ಚರ್ ಎಲ್ಲ ಹಂಗೆ ಇರುತ್ತೆ, ಸ್ವಲ್ಪ ಚೇಂಜ್ ಆಗ್ಬೋದು ಆ ಕಡೆ ಅಷ್ಟೇ. ಓಕೆ, ಸೊ ಇದರಲ್ಲಿ ತುಂಬಾ ಪ್ರಶ್ನೆಗಳು, ಹಲವಾರು ಸಾವಿರ ಲಕ್ಷಗಟ್ಟಲೆ ಪ್ರಶ್ನೆಗಳು ಇದರಲ್ಲಿ, ವಾಟ್ ಇಂದ ಲಕ್ಷಗಟ್ಟಲೆ ಪ್ರಶ್ನೆಗಳು ಇರ್ತವೆ, ರೈಟ್, ವೇರ್, ವೆನ್, ಲಕ್ಷಗಟ್ಟಲೆ ಇವೆ ಪ್ರಶ್ನೆಗಳು. ಅದೆಲ್ಲ ನೀವು ಕೇಳಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಸ್ಟ್ರಕ್ಚರ್. ಸ್ಟ್ರಕ್ಚರ್ ಹೆಂಗೆ ನಾವು ಸ್ಟಾರ್ಟ್ ಮಾಡಬೇಕು, ಐ ಮೀನ್ ಫಾರ್ಮ್ ಮಾಡಬೇಕು, ಮಾತಾಡಬೇಕಾದ್ರೆ ವಾಟ್ ಆದ್ರೆ ಈಸ್ ಹಾಕ್ಬೇಕಾ, ಆಮೇಲೆ ಈಸ್ ಲಾಸ್ಟ್ ಹಾಕ್ಬೇಕಾ, ಹಂಗಲ್ಲ. ಸೊ ವಾಟ್ ಆದ್ಮೇಲೆ ವಾಟ್ ಈಸ್, ವಾಟ್ ಈಸ್ ದ ಪ್ರಾಬ್ಲಮ್, ವಾಟ್ ಈಸ್ ಯುವರ್ ನೇಮ್, ವಾಟ್ ಆರ್, ವಾಟ್ ಆರ್ ದೇ, ವಾಟ್ ಆರ್ ದ ರೂಲ್ಸ್, ವಾಟ್ ಆರ್ ದ ಇನ್ಸ್ಟ್ರಕ್ಷನ್ಸ್. ಓಕೆ, ಸೊ ಪ್ಲೂರಲ್ ಮುಂದೆ ಪ್ಲೂರಲ್ ಬಂದಾಗ ನೀವು ಆರ್ ಹಾಕಬೇಕು, ಸಿಂಗಲ್ ಬಂದಾಗ ಯು ಹ್ಯಾವ್ ಟು ಪುಟ್ ಈಸ್. ಆಲ್ರೈಟ್, ಓಕೆ.